ಎಕ್ಸಂಬ ಪಟ್ಟಣದ ಬೀರೇಶ್ವರ ಸಹಕಾರಿಯು ಪ್ರಸ್ತುತ ಸಾಲಿನಲ್ಲಿ 40,55,00,000 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಸಂಸ್ಥೆಯ ಸದಸ್ಯರಿಗೆ ಪ್ರತಿಶತ 12% ಲಾಭಾಂಶವನ್ನು ಹಂಚಲಾಗಿದೆ ಎಂದು ಸಹಕಾರಿಯ ಅಧ್ಯಕ್ಷ ಜಯಾನಂದ್ ಜಾಧವ್ ಹೇಳಿದರು. ಅವರು ಎಕ್ಸಂಬದ ಸಹಕಾರಿಯ ಮುಖ್ಯ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಬೀರೇಶ್ವರ ಸಂಸ್ಥೆಯ ಸಂಸ್ಥಾಪಕ ಅಣ್ಣ ಸಾಹೇಬ ಜೊಲ್ಲೆ ಹಾಗೂ ಸಹ ಸಂಸ್ಥಾಪಕಿ ಶಶಿಕಲಾ ಜೊಲ್ಲೆಯವರ ಮಾರ್ಗದರ್ಶನದಲ್ಲಿ ಸಹಕಾರಿಯು ಉತ್ತಮ ಪ್ರಗತಿಯಲ್ಲಿ ಮುನ್ನಡೆಯುತ್ತಿದೆ ಎಂದರು. ಸಹಕಾರಿಯು 389,000 ಸದಸ್ಯರನ್ನು ಹೊಂದಿದೆ. ಸಂಘವು 3,925,38,00,000 ರೂಪಾಯಿ ಠೇವಣಿ ಹೊಂದಿದ್ದು, 4,556 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಹೊಂದಿದೆ ಎಂದರು. ಸಂಸ್ಥೆ 1991 ನಮ್ಮ ನಾಯಕರು ಮತ್ತು ಜೊಲ್ಲೆ ಗ್ರೂಪ್ನ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಅಣ್ಣಸಾಹೇಬಣ್ಣ ಜೊಲ್ಲೆ, ಮಾಜಿ ಸಂಸದರು ಚಿಕ್ಕೋಡಿ ಇವರ ನೇತೃತ್ವದಲ್ಲಿ ಒಂದು ಸಣ್ಣ ಸಸಿಯಾಗಿ ಎಕ್ಸಂಬದಲ್ಲಿ ಪ್ರಾರಂಭವಾಯಿತು. ಈಗ ಅದು ಹೆಮ್ಮೆರವಾಗಿ ಬೆಳೆದು ಮತ್ತು ಅಂದರೆ ವಿಶೇಷ ಜನರಿಗೆ ಸೇವೆ ಕೊಡುವುದರಲ್ಲಿ ಮುಂದಾಳತ್ವ ವಹಿಸಿದೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಸಹಸಂಸ್ಥಾಪಕಿ ಮತ್ತು ನಿಪ್ಪಾಣಿ ಭಾಗದ ಜನಪ್ರಿಯ ಶಾಸಕಿಯಾದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆಯವರ ಮಾರ್ಗದರ್ಶನ ಮತ್ತು ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯು ಎತ್ತರೋತ್ತರವಾಗಿ ಬೆಳೆಯುತ್ತಾ ಹೊಂಟಿದೆ. ಈ ನಾಡಹಬ್ಬದ ನಿಮಿತ್ತವಾಗಿ ನಮ್ಮ ಸಂಸ್ಥೆ ಈಗಾಗಲೇ ಅಂದರೆ ನಮ್ಮ ಡಿವಿಡೆಂಟನ್ನು ಹಂಚುವ ಒಂದು ಪ್ರಕ್ರಿಯೆಯನ್ನು ಮಾಡುತ್ತಾ ಇದ್ದೇವೆ. 2022-23 ಇದ್ದಂಥ ಶೇರ್ ಮೊತ್ತ 31,39,23,000. ಇದರ ಮೇಲೆ 12% ಲಾಭಾಂಶ ಅಂದರೆ 3,76,70,844 ರೂಪಾಯಿಗಳನ್ನು ಸದಸ್ಯರ ಅಂದರೆ ಸೇವಿಂಗ್ ಖಾತೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಅದು ಅವರು ತಮ್ಮ ತಮ್ಮ ಅನುಕೂಲ ತಕ್ಕಂಗೆ ತಗೊಂಡು ಹೋಗಬೇಕು. ಅದೇ ರೀತಿ ನಮ್ಮ ನೌಕರರ ಬೋನಸ್ ವಾರ್ಷಿಕ ಸಂಬಳದ ಮೇಲೆ ಒಟ್ಟು 10% ಅಂದರೆ ಸುಮಾರು 2,91,00,000 ಸಿಬ್ಬಂದಿಗಳ ಖಾತೆಗೆ ಜಮಾ ಮಾಡಲಾಗಿದೆ. ಮತ್ತು ಇನ್ನು ನಮ್ಮ ಸಂಸ್ಥೆಯ ಪ್ರಗತಿ ಪರಿಶೀಲನಾ ನೋಟ ಈಗಿರುವಂತೆ 30/9/24 ಇರುವಂತೆ ನಮ್ಮ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ. ನಮ್ಮ ಸಂಸ್ಥೆ 30/9/24 ಹೋಲಿಸಿ 389,096 ಸದಸ್ಯರನ್ನು ಒಳಗೊಂಡಿದೆ. ಇನ್ನು ಷೇರು ಬಂಡವಾಳ 33,76,00,000. ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು 195,86,00,000 ರೂಪಾಯಿ. ಇನ್ನು ಠೇವುಗಳು ನಮ್ಮ ಸಂಸ್ಥೆ ಈಗಾಗಲೇ 3,925,38,00,000 ಠೇವುಗಳನ್ನು ಸಂಗ್ರಹಿಸಿದೆ. ಅದೇ ರೀತಿ ಸಾಲ ಮತ್ತು ಗುಂತಾವಣಿಗಳು 2,989,48,00,000 ಸಾಲ ಮತ್ತು ಗುಂತಾವಣಿಗಳಲ್ಲಿ ತೊಡಗಿಸಿದೆ. ಇನ್ನು ನಮ್ಮ ಸಂಸ್ಥೆಯ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಗುಂತಾವಣಿ ಅಂದರೆ 957,82,82,00,000 ಮಾಡಲಾಗಿದೆ. ಈಗ ನಮ್ಮ ಸಂಸ್ಥೆಯ ಒಟ್ಟು ಈ ದುಡಿಯುವ ಬಂಡವಾಳ 4,556,60,000. ನಮ್ಮ ಸಂಸ್ಥೆಗೆ March 2024 ಒಟ್ಟು 40,55,00,000 ನಿವ್ವಳ ಲಾಭ ಬಂದಿದೆ. ಈಗಾಗಲೇ ನಮ್ಮ ಸಂಸ್ಥೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ 212 ಶಾಖೆಗಳನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತದೆ. ಇನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಆದ ಅಣ್ಣಸಾಹೇಬಣ್ಣ ಜೊಲ್ಲೆ ಇವರ ಜನ್ಮದಿನದಂದು ಅಂದರೆ 8/10/2024 ಹಮ್ಮಿಕೊಂಡ ಕಾರ್ಯಕ್ರಮಗಳ ವಿವರ. ಹೊಸದಾಗಿ 7 ಶಾಖೆಗಳನ್ನು ಪ್ರಾರಂಭ ಮಾಡಲು ನಿರ್ಧರಿಸಿದ್ದೇವೆ. ಕರ್ನಾಟಕದಲ್ಲಿ ಶಿರಾ, ಯಲ್ಲಾಪುರ್ ಮತ್ತು ದಾಬಸ್ಪೇಟೆ, ಮಹಾರಾಷ್ಟ್ರದಲ್ಲಿ ಸೋಲಾಪುರ್ ಮತ್ತು ಪಲುಸ್, ಗೋವಾದಲ್ಲಿ ಮಡ್ಗಾಂವ್, ಸತ್ತೇರಿ ಮತ್ತು ಪಾಲ್ಪೋಯಿ. ಹೀಗಾಗಿ ಅಂದರೆ ಈ ಹೊಸ ಶಾಖೆಗಳನ್ನು ಪ್ರಾರಂಭಿಸಲು ಗುರಿ ಹಮ್ಮಿಕೊಳ್ಳಲಾಗಿದೆ 8ನೇ ತಾರೀಕು. ಇನ್ನು ಶಾಖೆಯ ಸ್ವಂತ ಕಟ್ಟಡಗಳನ್ನು ನಿರ್ಮಿಸಲು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಇದೇ ರೀತಿ 8ನೇ ತಾರೀಕಿನ ದಿವಸ ನಮ್ಮ ಸಂಸ್ಥೆಯ ಹೊಸ ಬ್ರ್ಯಾಂಚ್ ಕಟ್ಟಡವನ್ನು ಪಟ್ಟಣಕುಡಿ, ಶಿರಗುಪ್ಪಿ, ಹುನ್ನರಗಿ, ಕಗನೋಳಿ, ಐನಾಪುರ್, ಭಿವ್ಸಿ, ಬೇಡ್ಕ್ಯಾಳ್, ಕಾಗವಾಡ್ ಮತ್ತು ಕಲಘಟಗಿ, ಮಹಾರಾಷ್ಟ್ರದಲ್ಲಿ ನಾಂದಿನಿ ಮತ್ತು ಕನೇರಿ. ಹೀಗೆ ಅಂದರೆ ಹೊಸ ಶಾಖೆಗಳನ್ನು ಕಟ್ಟಡಗಳನ್ನು ಕಟ್ಟಲು ಭೂಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಇನ್ನು ಬರುವ 7/10/2024 ಭಾರತದ ನಂಬರ್ 1 ಬ್ರ್ಯಾಂಡ್ ಆಗಿರುವ ನಾದಬ್ರಹ್ಮ ಇಡ್ಲಿ ಹೋಟೆಲ್ ಉದ್ಘಾಟನೆ ನಮ್ಮ
ಎಕ್ಸಂಬ ಬೀರೇಶ್ವರ್ ಮುಖ್ಯ ಕಚೇರಿಯ ಆವರಣದ ಮುಂಭಾಗದಲ್ಲಿ ಮುಖ್ಯ ದ್ವಾರದ ಹತ್ತಿರ ಹೊಸದಾಗಿ ಉದ್ಘಾಟನೆಗೊಳ್ಳುತ್ತದೆ. ಇದನ್ನು ಸಾರ್ವಜನಿಕರೆಲ್ಲರೂ ಅದರ ಉಪಯೋಗ ಪಡಿಬೇಕು ಎಂದು ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇದೇ ರೀತಿ ನಮ್ಮ ಸಂಸ್ಥೆ, ನಮ್ಮ ಮಾರ್ಗದರ್ಶಕರ ಮಾಜಿ ಸಂಸದರಾದ ಅಣ್ಣಸಾಹೇಬ್ ಜೊಲ್ಲೆ, ಸಹಸಂಸ್ಥಾಪಕರಾದ ಮತ್ತು ನಿಪ್ಪಾಣಿ ಭಾಗದ ಶಾಸಕರಾದ ಶಶಿಕಲಾ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ಎತ್ತರೆತ್ತರವಾಗಿ ಬೆಳೆಯುತ್ತಾ ಬಂದಿದೆ. ಇದೇ ರೀತಿ ಇನ್ನೂ ನಮ್ಮ ಸಂಸ್ಥೆಗೆ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದವರು ಕಾಲಕಾಲಕ್ಕೆ ಅಂದರೆ ಸಲಹೆ ನೀಡಿ ವ್ಯವಸ್ಥಿತ ಸಂಸ್ಥೆ ನಡೆಸಲು ಅವರ ಅತೀವ ಪಾತ್ರ ವಹಿಸಿದ್ದಾರೆ. ಆದ್ದರಿಂದ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಸಹಕಾರ್. ಆಶಾ ಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ, ಸಹಕಾರಿಯ ಉಪಾಧ್ಯಕ್ಷ ಸಿದ್ರಾಮಗಡ್ಡೆ, ಅಪ್ಪ ಸಾಹೇಬ ಜೊಲ್ಲೆ, ಬಿಪಿನ್ ದೇಶಪಾಂಡೆ, ಯಾಸಿನ್ ತಾಂಬುಲೆ, ಆನಂದ್ ಪಾಟೀಲ, ಸುಭಾಷ್ ಕದಂ, ಬಸಪ್ಪ ಗುರವ, ಸಿದ್ದವೀರ ಕಜ್ಜನವರ, ಸಿಇಒ ರವೀಂದ್ರ ಚೌಗಲ, ಸಂಸ್ಥೆಯ ಉಪಪ್ರಧಾನ ವ್ಯವಸ್ಥಾಪಕರಾದ ಮಹಾದೇವ ಮಂಗಾವತೆ, ರಮೇಶ್ ಕುಂಬಾರ, ಸುರೇಶ್ ಮಾನೆ, ಶಿವಪುತ್ರ ಡಬಣ್ಣವರ, ಸತೀಶ್ ಲಾಟೆ, ಅಪ್ಪು ಕಲ್ಬುರ್ಗಿ ಮೊದಲಾದವರು ಉಪಸ್ಥಿತರಿದ್ದರು.